Hi friends, welcome to my channel. Ellare egidira friends, nanu Naazia. Ivattondo nan drink madodenga anta torista idini. Idu healthy adanta recipe. Idikke tuppa agli dry fruits enu akalo tumbane chanagirutte. Idu hesaru kaalina payasa. Idu heng madodanta nodana. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ, ಅದರಲ್ಲಿ ಆಲ್ ಆಪ್ಷನ್ ಒತ್ತಕ್ಕೆ ಮರಿಬೇಡಿ. ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸು ನಿಮ್ಮ ಮೊಬೈಲ್ಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಇವಾಗ ಫಸ್ಟ್ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ. ಈ ಕುಕ್ಕರಿಗೆ ನಾನು ಇವಾಗ ಹೆಸರು ಕಾಳು ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ, ಗ್ರೀನ್ ಕಲರ್ ಹೆಸರು ಕಾಳನ್ನು ಒಂದು ಕಪ್ಪಷ್ಟು ತಗೊಂಡಿದ್ದೀನಿ. ಇವಾಗ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಇವಾಗ ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಂಡು ನಾನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 4 ಗ್ಲಾಸಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. 4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ನಾವು ಬೇಯಿಸ್ಕೋಬೇಕು. ಇವಾಗ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ನಾನು ಕುಕ್ಕರ್ನ ಇಡ್ತಾ ಇದ್ದೀನಿ. ಅಂದರೆ ಇದನ್ನು ಬೇಯಿಸ್ಕೋಬೇಕು, ಒಂದು 4-5 ವಿಜಲು ಬರಬೇಕು. ಇವಾಗ ಕುಕ್ಕರ್ ಮುಚ್ಚಿ ಒಂದು 5 ವಿಜಲ್ ಮಾಡ್ತಾ ಇದ್ದೀನಿ ನಾನು. ಇವಾಗ 5 ವಿಜಿಲ್ ಆದ ನಂತರ ನೋಡಿ, ಇದು ಚೆನ್ನಾಗಿ ಬೆಂದಿದೆ, ಅಂದರೆ ಹೆಸರು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ, ತೋರಿಸ್ತಾ ಇದೆ ನೋಡಿ. ಈ ಥರ ಚೆನ್ನಾಗಿ ಬೇಯಬೇಕು. ಕೈಯಲ್ಲಿ ಸ್ಮ್ಯಾಶ್ ಮಾಡಿದಾಗ ಕ್ಲೀನಾಗಿ ಅದು ಸ್ಮ್ಯಾಶ್ ಆಗಬೇಕು. ಅದುವರೆಗೂ ಇದನ್ನು ಬೇಯಿಸ್ಕೋಬೇಕು. ಇವಾಗ ಬೆಂದಿರುವಂಥ ಹೆಸರು ಕಾಳು ಇದೆಯಲ್ಲೋ ಅದರಲ್ಲಿ ಅರ್ಧ ತೆಗಿತಾ ಇದ್ದೀನಿ ಒಂದು ಬೌಲಲ್ಲಿ. ಇವಾಗ ಅರ್ಧದಷ್ಟು ನಾನು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಅರ್ಧನ ಅಲ್ಲೇ ಬಿಟ್ಟಿದ್ದೀನಿ ನೋಡಿ, ನೀರಲ್ಲೇ ಇದೆ. ಇವಾಗ ಇದು ನಾನು ತಣ್ಣಗಾಗೋಕ್ಕೆ ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಇವಾಗ ತಣ್ಣಗಾದ ನಂತರ ನೋಡಿ ಫ್ರೆಂಡ್ಸ್, ಇವಾಗ ತಣ್ಣಗಾಯಿತು. ಇದಕ್ಕೆ 1 ಕಪ್ಪಷ್ಟು ನಾನು ಇವಾಗ ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1/3 ಏಲಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಬೆಲ್ಲ 1 ಕಪ್ಪಷ್ಟು ನಾನು ಇವಾಗ ಬೆಲ್ಲನ ತಗೊಂಡಿದ್ದೀನಿ. ನೀವು ಬೇಕಂದರೆ ವೈಟ್ ಬೆಲ್ಲ ಬರುತ್ತೆ ಅದು ತಗೋಬೋದು, ಇಲ್ಲಾಂದರೆ ಈ ಥರ ಒಂದು ಸ್ವಲ್ಪ ಕಪ್ಪಗೆ ಬರುತ್ತಲ್ಲ ಅಂಥ ಬೆಲ್ಲನೂ ಹಾಕ್ಕೊಂಡ್ರೂ ಆಗುತ್ತೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ನೋಡಿ. ಇವಾಗ ನುಣ್ಣಗೆ ಪೇಸ್ಟ್ ಆಯ್ತು ನೋಡಿ. ಇವಾಗ ನಾನು ಆವಾಗಲೇ ಅರ್ಧ ಇಟ್ಟಿದ್ದೆ ಅಲ್ವಾ ನೀರು ಜೊತೆನೆ, ಅದೇ ನೀರಲ್ಲಿ ಬೇಯಿಸಿರುವಂಥ ನೀರು ಜೊತೆ ಇವಾಗ ನಾನು ಗ್ರೈಂಡ್ ಮಾಡಿರುವಂಥ ಇದೆಯಲ್ವ ಅದು ಕಾಯಿ ತುರಿ ಮತ್ತು ಹೆಸರು ಕಾಳು, ಅದನ್ನು ಇದಕ್ಕೆ ನಾನು ಇವಾಗ ಹಾಕ್ತಾ ಇದ್ದೀನಿ. ಇದನ್ನು ಈ ಥರ ಹಾಕ್ಕೋಬೇಕು, ಎಲ್ಲನ ಹಾಕ್ಕೋಬೇಕು. ಮತ್ತು 1/2 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ ಬೇಕಂದರೆ, ಇಲ್ಲ ತಿಕ್ಕಾಗಿರಲಿ ಅಂದರೆ ಬರೀ ನಾನು ಗ್ರೈಂಡ್ ಮಾಡಿರುವಂಥ ಇದೆಯಲ್ಲ ಹೆಸರು ಕಾಳು ಅದನ್ನು ಮಾತ್ರ ಹಾಕಿ ತಿಕ್ ಗಟ್ಟಿಯಾಗಿ ಬೇಕಂದರೆ, ಸ್ವಲ್ಪ ಕುಡಿಯೋಕ್ಕೆ ಡ್ರಿಂಕ್ಸ್ ಥರ ಅಂದರೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ಮತ್ತೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ನಾನು ಆವಾಗಲೇ ಮಿಕ್ಸ್ ಮಾಡಿರುವಂಥ ಹೆಸರು ಕಾಳು ಗ್ರೈಂಡ್ ಮಾಡಿರುವಂಥ ಕಾಯಿ ತುರಿಯೆಲ್ಲ ಮಿಕ್ಸ್ ಮಾಡಿರುವಂಥ ಇದನ್ನು ನಾನು ಇವಾಗ ಇಡ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು ಬಾಯಿಲ್ ಬರಬೇಕು. ಇವಾಗ ನೀವು ರುಚಿ ನೋಡಿಕೊಂಡು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲ ಸಾಕು ಅಂದರೆ, ಫಸ್ಟಿಗೆ ನಾವು ಹಾಕ್ಕೊಂಡಿದ್ವಲ್ವ 3 ಪೀಸಷ್ಟು, ಅದು ಸಾಕು ಅಂದರೆ ನಿಮಗೆ ಬೇಡ. ಇಲ್ಲ ಅಂದರೆ ಜಾಸ್ತಿ ನೀವು ಸ್ವೀಟ್ ಇಷ್ಟಪಡ್ತೀರಾ ಅಂದರೆ 1 ಪೀಸಷ್ಟು ನೀವು ಹಾಕ್ಕೊಳ್ಳಿ, ನಿಮ್ಮ ಇಷ್ಟದಷ್ಟು. ಅಂದರೆ ನೀವು ಸ್ವೀಟ್ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ಸ್ವೀಟ್ ಜಾಸ್ತಿನೇ ಹಾಕ್ಕೋಬೋದು. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ನಾವು ಬೆಲ್ಲ ಹಾಕ್ಕೊಂಡಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಕರಗಬೇಕು. ಇವಾಗ 1 ಪಿಂಚಷ್ಟು ನಾನು ಇವಾಗ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ, ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ 1 ಪಿಂಚಷ್ಟು ಸಾಲ್ಟ್ ಹಾಕ್ಕೊಂಡ್ರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಬಾಯ್ಲನ್ನ ಮಾಡಿಕೊಂಡ್ರೆ ಸಾಕು ನೋಡಿ. ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡಿ. ಇವಾಗ ಗ್ಯಾಸ್ನ ನಾನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ದೀಪಾವಳಿ ಹಬ್ಬ ಎಲ್ಲ ಬಂತಲ್ವ, ಈ ಥರ ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡ್ರೆ ಅಥವಾ ಪಾಯಸ ಮಾಡಿಕೊಂಡ್ರೆ, ತಿಕ್ಕಾಗಿ ಮಾಡಿಕೊಂಡ್ರೆ ಪಾಯಸ ಆಗುತ್ತೆ, ತುಂಬಾ ಸ್ಪೆಷಲ್ ಆಗಿರುತ್ತೆ ಮನೆಯಲ್ಲಿ. ಹೆಲ್ದಿ ರೆಸಿಪಿ ಕೂಡ ಇದು, ತುಂಬಾ ಟೇಸ್ಟಿ ಆದಂಥ ಒಂದು ರೆಸಿಪಿ. ಇದಕ್ಕೆ ಸಕ್ಕರೆ ಆಗಲಿ ಆಮೇಲೆ ತುಪ್ಪ ಆಗಲಿ ಏನೂ ಹಾಕ್ಕೊಂಡಿಲ್ಲ, ಹೆಲ್ದಿ ಆದಂಥ ಒಂದು ಡ್ರಿಂಕ್ಸು. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಟೇಸ್ಟಿ. ಆಮೇಲೆ ಇದು ಸಮ್ಮರ್ ಟೈಮಲ್ಲೆಲ್ಲ ತುಂಬಾ ತಂಪಿಗೆ, ಬಾಡಿಗೆ ತಂಪಾಗಬೇಕಂದ್ರೆ ಈ ಥರ ಡ್ರಿಂಕ್ಸ್ ಮಾಡಿಕೊಂಡ್ರೆ ತುಂಬಾ ಮೈಯಲ್ಲಿ ತಂಪಿಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ಹೆಂಗಾಯ್ತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್.
ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟು ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.